ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ನಮ್ಮ ಯೋಗೇಶ್. ಯೋಗೇಶ್ ಅವರು ನಾನು ಮಾತಾಡಿಸ್ಬೇಕು ಅಂತ ಇಷ್ಟಪಡ್ತೀನಿ. ಬನ್ನಿ ನಮ್ಮ ಎಲ್ಲ ಮಕ್ಕಳಿಗೆ ನಿಮ್ಮ ಒಂದು ಮಾತುಗಳನ್ನ ಹಂಚ್ಕೊಳ್ಳಿ. ಬೇಕು, ಎಲ್ಲವೂ ಬೇಕು, ಆದ್ರೆ ಇವರಲ್ಲಿ ಏನಂತ ವಿಶೇಷ ನಮ್ಮ ಯೋಗೇಶ್ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಈ ವೇದಿಕೆಗೆ ಬಂದಿದ್ದಕ್ಕೆ. ಯಾಕೆಂದ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಸಾಧಕರಿದ್ದಾರೆ. ಅಷ್ಟು ದೊಡ್ಡ ಸಾಧಕರ ಮಧ್ಯದಲ್ಲಿ ನಾನೊಬ್ಬ ಸಣ್ಣ ಸೇವಕನನ್ನ ಕೂರಿಸಿದ್ದಕ್ಕೆ ಮೊದಲನೇದಾಗಿ ಕೃಷ್ಣಪ್ಪಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸಾಧಕರ ಪಾದಗಳಿಗೂ ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ. ವೃತ್ತಿಯಲ್ಲಿ ನಾನೊಬ್ಬ ಟ್ಯಾಕ್ಸಿ ಡ್ರೈವರು. ನಮ್ಮ ತಂದೆಯವರು ಎಳ್ನೀರು ವ್ಯಾಪಾರ ಮಾಡ್ತಾರೆ, ನನ್ನ ತಾಯಿ ಹೂ ವ್ಯಾಪಾರ ಮಾಡ್ತಾ ಇದ್ರು. ಬೆಂಗಳೂರಿಗೆ ನಾವು ಬಂದಿದ್ದು ಕೂಲಿ ಕೆಲಸಕ್ಕಾಗಿ. ನಾನು ಹೋಟ್ಲಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡ್ತಾ ಇದ್ದೆ. ನನ್ನ ಎಜುಕೇಷನ್ ಬಂದು 7ನೇ ಕ್ಲಾಸು ಫೇಲು. ನಮ್ಮ ತಂದೆಯವರು ಕೂಡ ಹೆಬ್ಬೆಟ್ಟು, ನಮ್ಮ ತಾಯಿ ಕೂಡ ಹೆಬ್ಬೆಟ್ಟು, ನನಗೂ ಕೂಡ ಸೈನ್ ಹಾಕಕ್ ಬಿಟ್ಟರೆ ಬೇರೇನು ಬರೋದಿಲ್ಲ. ಸೊ ಯಾಕೆ ಈ ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಾಧನೆ ಮಾಡೋದಕ್ಕೆ ವಿದ್ಯೆ ಆಗ್ಲಿ ದುಡ್ಡಾಗ್ಲಿ ಅವಶ್ಯಕತೆನೆ ಇಲ್ಲ. ಸಾಧನೆ ಮಾಡೋಕ್ಕೆ ಬೇಕಾಗಿರೋದು ನಿಜವಾಗ್ಲೂ ನಮ್ಮ ಸಂಸ್ಕೃತಿ ಮತ್ತೆ ಸಂಸ್ಕಾರ. ಪ್ರತಿಯೊಬ್ಬ ಮಗು ಸಂಸ್ಕಾರವನ್ನ ಕಲಿತ್ರೆ ನಿಜವಾಗ್ಲೂ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಸಾಧನೆಯನ್ನ ಮಾಡ್ಬೋದು. ನಾನು ಟ್ಯಾಕ್ಸಿ ಡ್ರೈವರ್ ಆಗಿದ್ದಂತೂ ಇವತ್ತು ಕೇವಲ ಯೋಗೇಶ್ ಆಗಿದ್ದು ನನ್ನ ಹೆಸರು. ಇವತ್ತು ಜನಸ್ನೇಹಿ ಯೋಗೇಶ್ ಆಗಿದೆ ಅಂದ್ರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ಕೊಟ್ಟಂತ ಭಿಕ್ಷೆ. ಯಾಕೆಂತ ಹೇಳಿದ್ರೆ ಇವತ್ತು ಬೀದಿಯಲ್ಲಿ ಎಷ್ಟೋ ಜನ ತಂದೆ ತಾಯಿಯಂದಿರನ್ನ ಬೀದಿಗೆ ಬಿಡ್ತಾ ಇದ್ದಾರೆ. ನಿಜವಾದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಹಣ ಮಾಡೋದಾಗಿರ್ಬೋದು, ಆಸ್ತಿ ಮಾಡೋದಾಗಿರ್ಬೋದು, ಅಥವಾ ತುಂಬಾ ತುಂಬಾ ಓದಿ ಡಾಕ್ಟ್ರು ಇಂಜಿನಿಯರು ಕಲೆಕ್ಟರ್ ಆಗಿ ವಿದೇಶಗಳಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋದಲ್ಲ. ನಿಜವಾದ ಸಾಧನೆ ಅಂದ್ರೆ ನಮ್ಮ ಎತ್ತಂತ ತಂದೆ ತಾಯಿನ ಬೀದಿಗೆ ಬಿಡದಂಗೆ ಕೊನೆವರೆಗೂ ಕಾಪಾಡೋದು ನಿಜವಾದ ಸಾಧನೆ ಅನ್ನೋದು ನನ್ನ ಮನಸ್ಸಲ್ಲಿರುವಂಥದ್ದು. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಒಂದು ಪಾದ ಸ್ಪರ್ಶದಿಂದ ಇವತ್ತು ನಾನೊಂದು ಸಣ್ಣ ಸಮಾಜ ಸಮ್ಮುಖ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಇವತ್ತು ಬರೋಬ್ಬರಿ 130 ಜನ ಅನಾಥರು, ನಿರ್ಗತಿಕರು, ಅಸಹಾಯಕರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರನ್ನ ದೇವರ ಮಕ್ಕಳು ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಬೆಂಗಳೂರು ಸುತ್ತಮುತ್ತ ಅನೇಕರು ಕಾಲುಳ ಬಿದ್ದಿರೋರು, ಕೈಯುಳ ಬಿದ್ದಿರೋರು, ಏಡ್ಸು, HIV, TB ರೋಗದಿಂದ ಬಳಲ್ತಿರೋಂಥವ್ರು, ಬೀದಿಗಳಲ್ಲಿ ಸಾಕಷ್ಟು ಜನ ನರಳಾಡ್ತಿರ್ತಾರೆ. ಅಮ್ಮಮ್ಮ ಅಂದ್ರೆ ಯಾರಾದ್ರೂ ಒಂದು ಲೋಟ ನೀರು ಕೊಡ್ಬೋದು, ಇಲ್ಲ ಒಂದು ಊಟ ಕೊಡ್ಬೋದು ಅಷ್ಟೇ, ಬೇರೆ ಏನು ಸಹಾಯ ಮಾಡೋದು ಸಾಧ್ಯ ಆಗೋದಿಲ್ಲ. ನಾನೂ ಕೂಡ ಅದೇ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ಮುಂದಾದೆ. ಇವತ್ತು ಅದೇ ಸಹಾಯ ಮಾಡ್ತಾ ಬರೋಬ್ಬರಿ 130 ಜನ ದೇವ್ರ ಮಕ್ಕಳು ನಮ್ಮ ಒಂದು ನಿರಾಶ್ರಿತರ ಆಶ್ರಮದಲ್ಲಿದ್ದಾರೆ ಅಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂದ್ರೆ ಎಲ್ರಿಗೂ ಒಬ್ಬಪ್ಪ ಒಬ್ಬಮ್ಮ ಇರ್ತಾರೆ, ಆದ್ರೆ ನನಗೆ ಕರ್ನಾಟಕದ ತುಂಬಾ ಅಪ್ಪ ಅಮ್ಮ ಇದ್ದಾರೆ ಅನ್ನೋದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಿಜವಾಗ್ಲೇ ಹೇಳ್ತಾ ಇದ್ದೀನಿ, ತಂದೆ ತಾಯಿನ ಬೀದಿಗೆ ಬಿಡಬೇಡಿ. ಯಾಕೆಂತ ಹೇಳಿದ್ರೆ ಪ್ರತಿದಿನ ಆಶ್ರಮಗಳಲ್ಲಿ ಅವ್ರು ಯಾವ ರೀತಿ ನರಕವನ್ನ ನೋಡ್ತಾರೆ ಅಂದ್ರೆ, ನಾವು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಮಲಗಿಸೋದಕ್ಕೆ ಅಥವಾ ಬೆಡ್ ಕೊಡ್ಬೋದು, ಆದ್ರೆ ನಿಜವಾಗ್ಲೂ ಅವ್ರಿಗೆ ಏನ್ ಹೇಳ್ತಾರೆ ನೆಮ್ಮದಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಯಾವುದೇ ಒಂದು ಆಶ್ರಮಗಳಲ್ಲೂ ಈಗ ಸಾಕಷ್ಟು ಬೆಂಗಳೂರಲ್ಲಿ ನನ್ಗೆ ಕೇಳ್ಪಟ್ಟಂಗೆ 4,000 ಆಶ್ರಮಗಳಿದಾವೆ ಅಂತ ಕೇಳ್ಪಟ್ಟಿದ್ದೀನಿ. ನಿಜವಾಗ್ಲೇ ಹೇಳ್ತಾ ಇದ್ದೀನಿ, ಎಷ್ಟೋ ಆಶ್ರಮಗಳು ಹಣ ತಗೊಂಡು ಅವರನ್ನ ನೋಡ್ಕೊಳ್ಳುವಂತ ಆಶ್ರಮಗಳು ಇದಾವೆ. ಆದ್ರೆ ನಮ್ಮ ಆಶ್ರಮ ಹೇಗೆ ಅಂದ್ರೆ ಕೇವಲ ನಿರ್ಗತಿಕರು, ಅನಾಥರು, ಅಸಹಾಯಕರು, ರಸ್ತೆಯಲ್ಲಿ ಮಲಗಿರುವಂತಹ ವ್ಯಕ್ತಿಗಳಿಗೆ ಮಾತ್ರ. ಆದ್ರೆ ನೀವೆಲ್ಲ ಯೋಚನೆ ಮಾಡ್ತಿರಬಹುದು, ಯೋಗೇಶ್ ಅನ್ನೋ ಒಬ್ಬ ಸಾಧಾರಣ ಹುಡುಗ 130 ಜನನ ಹೇಗೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಎಷ್ಟೋ ಜನ ಅಪ್ಪ ಅಮ್ಮನ ನೋಡ್ಕೊಳ್ಳಕಾಗದೆ ಬೀದಿಗೆ ಬಿಡ್ತಾ ಇದ್ದಾನೆ ಅಂತ ಅವನೇ ಹೇಳ್ತಾ ಇದ್ದಾನೆ. ಆದ್ರೂ 130 ಜನನ ಇವನು ಹೇಗೆ ನೋಡ್ಕೊತಾ ಇದ್ದಾನೆ ಅಂತ ಅಂದ್ರೆ ನಿಮ್ಮ ಮನ್ಸಲ್ಲಿ ಬರೋ ಪ್ರಶ್ನೆ ಏನಪ್ಪ ಅಂದ್ರೆ ಸರ್ಕಾರದಿಂದ ಅನುದಾನ ಬರ್ತಿರ್ಬೋದು, ಅಥವಾ ಯಾವುದೋ ಗಣ್ಯ ವ್ಯಕ್ತಿಗಳು ಕೊಡ್ತಿರ್ಬೋದು, ಅಥವಾ ಫಾರಿನ್ ಫಂಡ್ ಬರಬಹುದು ಅಂತ ನೀವೆಲ್ಲರೂ ಅನ್ಕೊಂಡಿರ್ತೀರಾ. ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದೀರಾ, ಸಾಧನೆ ಮಾಡೋದಕ್ಕೆ ಸಾಕಷ್ಟು ಕ್ಷೇತ್ರಗಳಿದ್ದಾವೆ, ಸಾಕಷ್ಟು ವೇದಿಕೆಗಳಿದ್ದಾವೆ, ಸಾಕಷ್ಟು ವಿಚಾರಗಳು ನಿಮ್ಗೆ ತಿಳಿಲಿ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ನಾನು ಶುರು ಮಾಡಿದ್ದು 2018ನಲ್ಲಿ ನನ್ನ ಸಂಸ್ಥೆಯನ್ನ ಶುರು ಮಾಡಿದ್ದು. ಇದುವರೆಗೂ 500 ರೂಪಾಯಿ ಕೂಡ ಯಾವುದೇ ಸರ್ಕಾರದ, ಯಾವುದೇ ಕಂಪನಿಯ, ಯಾವುದೇ ಗಣ್ಯ ವ್ಯಕ್ತಿಯ ಸಹಕಾರ ಇಲ್ಲದೆ 130 ಜನರನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಅದ್ ಹೇಗ್ ಸಾಧ್ಯ ಆಗಾದ್ರೆ ಹೇಗ್ ಸಾಧ್ಯ ಇರ್ಬೋದು? ನಮ್ಮಪ್ಪ MLA ಅಲ್ಲ, MP ಅಲ್ಲ, ಅಥವಾ ನಮ್ಮ ಅಪ್ಪನಿಗೂ 1,00,000 ರೂಪಾಯಿ ಆಸ್ತಿ ಇಲ್ಲ, ಅಥವಾ ಎಕರೆಗಟ್ಟಲೆ ಜಮೀನು ಇಲ್ಲ. ಸತ್ಯ ಹೇಳ್ಬೇಕಂದ್ರೆ ಇವತ್ತಿಗೂ ನಮ್ಗೆ ಇರೋದಕ್ಕೆ ಮನೆ ಇಲ್ಲ. ಆದ್ರೂ ಕೂಡ ಇಷ್ಟು ಜನರನ್ನ ನಾನು ಸಾಕ್ತಾ ಇದ್ದೀನಿ ಅಂದ್ರೆ ಕನ್ನಡಿಗರು ಕೊಟ್ಟಂತ 1 ರೂಪಾಯಿ ಹಣದಿಂದ. ನೀವೆಲ್ಲ ಕೊಟ್ಟು ಸಹಾಯ ಮಾಡಿ, ಸಹಕಾರ ಕೊಟ್ಟು, ಪ್ರೀತಿ ಕೊಟ್ಟು, ಆಶೀರ್ವಾದ ಮಾಡಿದಕ್ಕೆ ಇವತ್ತು 130 ಜನ ದೇವ್ರ ಮಕ್ಕಳಿದ್ದಾರೆ. ನಮ್ಮ ಉದ್ದೇಶ ಏನಂದ್ರೆ
ರಸ್ತೆಯಲ್ಲಿ ಅನಾಥರು ಕಾಣಬಾರ್ದು, ನಿರ್ಗತಿಕರು ಕಾಣಬಾರ್ದು. ಹಂಗೆ ಕಾಣಬಾರ್ದು ಅಂದ್ರೆ ಮಕ್ಕಳಲ್ಲಿ ವಿದ್ಯೆಗಿಂತ ಮುಖ್ಯವಾಗಿ ಸಂಸ್ಕಾರ ಅನ್ನೋದನ್ನ ಕಲಿಸ್ಬೇಕು. ಅದನ್ನ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಿಂದೆ ಒಂದು ಕಾಲ ಇತ್ತು, ಎಲ್ಲರೂ ಸಾಕಷ್ಟು ಜನ ಸಾಧಕರು ಇದ್ದಾರೆ, ಸಾಕಷ್ಟು ಜನ ಮಾತಾಡೋದಿದೆ, ಅದರಲ್ಲಿ ನಾನು ಮಾತಾಡ್ತಿರೋದು ಸರಿನೋ ತಪ್ಪ ನನಗಂತೂ ಗೊತ್ತಿಲ್ಲ. ಹಿಂದೆ ಒಂದು ಕಾಲ ಇತ್ತು, ಪ್ರತಿಯೊಂದು ಊರುಗಳಲ್ಲಿ ಎರಡೆರಡು ಮೂರು ದೇವಸ್ಥಾನಗಳನ್ನ ಕಟ್ತಾ ಇದ್ರು. ಆದರೆ ವಿಧಿ ಏನಾಗಿದೆ ಅಂದ್ರೆ, ಇವಾಗ ಪ್ರತಿಯೊಂದು ಗ್ರಾಮದಲ್ಲಿ ಒಂದೊಂದು ಅನಾಥಾಶ್ರಮ ಓಪನ್ ಆಗ್ತಾ ಇರೋದು ಬಹಳ ವಿಪರ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಿಂದೆ ಒಂದು ಕಾಲ ಇತ್ತು, 10 ಮಕ್ಕಳನ್ನ ಒಬ್ಳು ತಾಯಿ ಎತ್ತು ಪ್ರೀತಿಯಿಂದ ಸಾಕ್ತಾ ಇದ್ದು, ಸಲುತ್ತಾ ಇದ್ದು, ಒಂದೇ ಒಂದೊಳ್ಳೆ ಭವಿಷ್ಯ ರೂಪಿಸ್ತಾ ಇದ್ರು. ಆದ್ರೆ 10 ಮಕ್ಕಳು ಸೇರಿ ಇವತ್ತು ಒಬ್ಳು ತಾಯಿ ಒಬ್ಳು ತಂದೆನ ಅವ್ರ ತಂದೆನ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಬಹಳ ಬೇಜಾರಾಗುತ್ತೆ, ಬಹಳ ನೋವಾಗುತ್ತೆ, ಬಹಳ ಒಂದು ದುಸ್ಥಿತಿಯಲ್ಲಿ ಕರ್ನಾಟಕ ಇದೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮಕ್ಕಳಿಗೆ ಕಲಿಸಬೇಕಾದ್ರು ಮೊದಲು ಸಂಸ್ಕಾರ, ಜೊತೆಗೆ ತಂದೆ ತಾಯಿ ಮೇಲೆ ಪ್ರೀತಿ ಕಾಳಜಿ ಗೌರವ, ಗುರು ಹಿರಿಯರಿಗೆ ಗೌರವಿಸೋದನ್ನ ಕಲಿಸಬೇಕು ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾನಿವತ್ತೇನು ಸೇವೆ ಸಲ್ಲಿಸ್ತಾ ಇದ್ದೀನಿ, ನಾನು ಯಾವುದು ಕೂಡ ಒತ್ಕೊಂಡು ಹೋಗಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ. ಆದರೆ ನಾವು ಮಾಡಿರೋ ಕೆಲಸ ಮಾತ್ರ ಶಾಶ್ವತವಾಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬೀದಿಯಲ್ಲಿ ಅನಾಥರು ನಿರ್ಗತಿಕರು ಅಸಹಾಯಕರು ಮಲಗಬಾರ್ದು ಅಂತ ಹೇಳಿ, ಯಾರು ನಿರ್ಗತಿಕರು ಭೂಮಿ ಮೇಲೆ ಕಾಣಿಸ್ಬಾರ್ದು ಅಂದ್ರೆ, ನನ್ನ ಕೈಲಿ ಅಷ್ಟಾಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಬರೋಬ್ಬರಿ 5,000 ಜನ ಮಲಗಬೇಕು. ಹಾಗೆ 4 ಭೂಮಿಯಲ್ಲಿ ಆಶ್ರಮವನ್ನ ಕಟ್ತಾ ಇದ್ದೀವಿ. ಯಾಕೆ ಆಶ್ರಮ ಕಟ್ತಾ ಇದ್ದೀವಿ ಅಂದ್ರೆ, ನಿರ್ಗತಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅನಾಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೀದಿಯಲ್ಲಿ ಮಲಗುವ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು 4 ಜಾಗದಲ್ಲಿ ಕಟ್ತಾ ಇದೀವಿ. ಆದ್ರೆ ನಿಮ್ಗೆಲ್ಲ ಒಂದು ಮನ್ಸಲ್ಲಿ ಬಂದಿರ್ಬೋದು, 4 ಜಾಗವನ್ನ ಯೋಗೇಶ್ ಯಾರು ಕೊಟ್ರು, ಯಾರಾದ್ರೂ ಗಣ್ಯರು ಅವ್ರಿಗೆ ಕೊಡುಗೆ ಕೊಟ್ಟಿರ್ಬೋದು ಅಥವಾ ಸರ್ಕಾರ ಕೊಟ್ಟಿರ್ಬೋದು ಅಂತ ಅಲ್ಲ, ಖಂಡಿತವಲ್ಲ ಸರ್ಕಾರ ಕೊಟ್ಟಿದ್ದಲ್ಲ, ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಸಂಸ್ಥೆಗೆ ಸಹಾಯ ಮಾಡಿದ್ದನ್ನ ಉಳಿಸಿ 4 ಜಾಗವನ್ನ ಖರೀದಿ ಮಾಡಿ ಅದು ಸಂಸ್ಥೆಯ ಹೆಸರಿಗೆ ಬರೆದು ಸೂರ್ಯ ಚಂದ್ರ ಇರೋವರೆಗೂ ಅದಕ್ಕೆ ನೀವೇ ಒಡೆಯ ಅಂತ ಹೇಳಿರುವಂತ ಸಂಸ್ಥೆ ಜನಸ್ನೇಹಿ ಸಂಸ್ಥೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಪ್ರತಿಯೊಂದರೂ ಕೂಡ ಸರ್ಚ್ ಮಾಡಬಹುದು. ಯಾಕೆ ಅಂದ್ರೆ ನಮ್ಮ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ, ಯಾವಾಗ ಬೇಕಾದರೂ ಭೇಟಿ ಕೊಡ್ಬೋದು, ನಿಮ್ಮ ಕೈಲಾದಂತ ಸಪೋರ್ಟ್ ಸಹಾಯ ಸಹಕಾರವನ್ನ ಮಾಡಬಹುದು. ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಮಕ್ಕಳಿಗೆ ಸಾಧ್ಯವಾದ್ರೆ ಯೂಟ್ಯೂಬ್ಗಳಲ್ಲಿ ನಮ್ಮ ಪೇಜ್ಗಳಿರುತ್ತೆ, ಸೊ ದಯಮಾಡಿ ಮಕ್ಕಳುಗಳಿಗೆ ಒಂದ್ಸರಿ ತೋರಿಸಿ ಗೊತ್ತಾಗುತ್ತೆ ತಂದೆ ತಾಯಿ ಪ್ರೀತಿ ಅಂದ್ರೇನು, ಕಾಳಜಿ ಅಂದ್ರೇನು, ಗೌರವ ಅಂದ್ರೇನು ಅಂತ. ಯಾಕಂದ್ರೆ ಎಷ್ಟೋ ಜನರ ಮನೆಗಳಲ್ಲಿ ನೋಡಿದ್ದೀನಿ ನಾನು, ತಾತಾಜಿಗೆ ಸ್ವಲ್ಪ ಕೆಮ್ಮಂದ್ರೆ ಮಗು ಹತ್ರಕ್ಕೆ ಹೋಗ್ಬೇಡ ಇನ್ಸ್ಪೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಸುಮಾರು 6-7 ವರ್ಷಗಳಿಂದ ಕೋವಿಡ್ ಟೈಮಲ್ಲೂ ಕೂಡ ನಾನು ಸೇವೆಯನ್ನು ಸಲ್ಲಿಸ್ತಾ ಬಂದ, ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಯುವಕರು ನನ್ನ ಜೊತೆಲಿ ಇರ್ತಕ್ಕಂಥ ಯುವಕರು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಸಾಕಷ್ಟು ಅನಾಥ ಶವಗಳಿಗೆ ಮುಕ್ತಿ ಕೊಟ್ಟಿದ್ದೀವಿ. TB, HIV ಇನ್ನೂ ಅನೇಕ ರೋಗಗಳಲ್ಲಿ ಬಳಲ್ತಿರುವಂಥ ವ್ಯಕ್ತಿಗಳನ್ನ ನಾವು ಪೋಷಣೆ ಮಾಡಿದ್ದೀವಿ. ಆದರೆ ಇವತ್ತಿಗೂ ಕೂಡ ಒಂದು ಕೆಮ್ಮು ಕೂಡ ನಮಗೆ ಬಂದಿಲ್ಲ. ಯಾಕೆಂದರೆ ನಮ್ಮ ನಿಸ್ವಾರ್ಥ ಸೇವೆಗೆ ಭಗವಂತ ಆಶೀರ್ವಾದ ಮಾಡಿರ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ, ಹಾಗೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಿಮಗೂ ಕೂಡ ಭಗವಂತ ಶನೇಶ್ವರ ಸ್ವಾಮಿಯವರು ಒಳ್ಳೇದು ಮಾಡಲಿ, ಶಿವಕುಮಾರ ಸ್ವಾಮಿಯವರು ಒಳ್ಳೇದು ಮಾಡಲಿ, ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಭಾವಿಸ್ತಾ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಶನೇಶ್ವರ ಸ್ವಾಮಿ. ಸೊ ಬಹಳ ಒಂದು ಮನಸ್ಸಿಗೆ ಮುಟ್ಟುವಂತಹ ಮಾತುಗಳನ್ನ ಒಂದು ಯೋಗೇಶ್ ಅವರು ಹಂಚಿಕೊಂಡಿದ್ದಾರೆ. ಎಲ್ಲರ ಪರವಾಗಿ ನಾವು ಅವರಿಗೆ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸ್ತೇವೆ. ನಮ್ಮ ಯೋಗೇಶ್ ಅವರ ಆಸೆ, ಹಾಗಾಗಿ ಮಫ್ತಿಯಲ್ಲಿರುವಂತಹ ಪೊಲೀಸ್ ಅವರು ಮತ್ತೆ ಯೂನಿಫಾರ್ಮ್ ಅಲ್ಲಿರುವಂತಹ ಪೊಲೀಸ್ ಅವರು ಎಲ್ಲರೂ ಸೇರಿ ಮತ್ತೆ ಕೃಷ್ಣಪ್ಪ ಅವರು, ಪೊಲೀಸ್ ಅವರು ಅಂದ್ರೆ ಭಯ ಪಡೋರೇ ಜಾಸ್ತಿ, ಅದನ್ನ ಅವ್ರು ಕರೆದು ಸನ್ಮಾನ ಮಾಡಿಸ್ಕೊಳ್ಳೋದು ಅಂದ್ರೆ ನೋಡಿ ಎಂತ ವಿಶೇಷ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಸೊಂಡೆಕೊಪ್ಪ ನೆಲಮಂಗಲ ಮುಖ್ಯ ರಸ್ತೆ, ಜನಸ್ನೇಹಿ ಯೋಗೇಶ್ ಅವರಿಗೆ ವೇದಿಕೆಯಲ್ಲಿ ನಾವಿದೀವಿ, ಏನೋ ಭಯ ಪಡಬೇಡಪ್ಪ ಅಂತ ಪೊಲೀಸ್ನವರು ಆರಕ್ಷಕರು ಧೈರ್ಯವನ್ನ ಕೊಡ್ತಾ ಇದ್ದಾರೆ. ಯೋಗೇಶ್ ಅವರಿಗೆ ಆರಕ್ಷಕ ಅಧಿಕಾರಿಗಳಿಂದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಆಶ್ರಯ ರತ್ನ ಪ್ರಶಸ್ತಿಯನ್ನ ಅರ್ಪಿಸಲಾಗಿದೆ. ಹಾಗೆ ಯೋಧರತ್ನ ಶ್ರೀ ಶ್ರೀನಿವಾಸ್ ಸಿಎನ್ರ ಅವರು, ಯೋಧರತ್ನ ಸಹಾಯಕ ವಾಹನ ಸಾರಿಗೆ ಅಧಿಕಾರಿ ಕೇಂದ್ರ ವಿಭಾಗ ಬೆಂಗಳೂರು.